ಆಲ್ ರೈಟ್, ಸುಪ್ರೀಂ ಕೋರ್ಟಿನಲ್ಲಿ ಬೋಪಯ್ಯ ನೇಮಕಾತಿ ರದ್ದಾದರೆ ವಿಶ್ವಾಸಮತ ಯಾಚನೆ ಮುಂದೂಡಿಕೆ ಆಗತ್ತೆ ಅನ್ನೋ ಮಾಹಿತಿಗಳು ಬರ್ತಾ ಇವೆ. ನಾವು ಇದನ್ನ ನಿನ್ನೆಯಿಂದ ಹೇಳ್ತಾ ಇದ್ದೀವಿ, ಒಂದು ವೇಳೆ ಬೋಪಯ್ಯ ಅವರ ನೇಮಕಾತಿ ರದ್ದಾದರೆ ಇವತ್ತು ನಡೆಯುವುದು ಕಷ್ಟವಾಗಬಹುದು ಅಂತಂದೆ, ಅಥವಾ ಸುಪ್ರೀಂ ಕೋರ್ಟ್ ಈ ರೀತಿಯೂ ಹೇಳಬಹುದು, ಆಲ್ ರೈಟ್ ಈಗ ನಾವು ರದ್ದು ಮಾಡ್ತೀವಿ, ಸಂಜೆ ಒಳಗಡೆ ಹೊಸ ಹಂಗಾಮಿ ಸ್ಪೀಕರ್ ಮಾಡ್ಕೊಳ್ಳಿ, ಸಂಜೆ 6 ಗಂಟೆಗೆ ಶುರು ಮಾಡಿ ವಿಶ್ವಾಸಮತ ಯಾಚನೆನ, ರಾತ್ರಿ ಇಡೀ ನಡೆಸಿ. ಹಿಂದೆಲ್ಲ ನಡೆದಿದೆಯಲ್ಲ ಅಸೆಂಬ್ಲಿಗಳು ಪಾರ್ಲಿಮೆಂಟ್ಗಳು, ರಾತ್ರಿ ಎಲ್ಲ ನಡೆದಿಲ್ಲ ಅಂತೇನಿಲ್ವಲ್ಲ, ಹಾಗಾಗಿ ಮಾಡ್ಕೊಳ್ಳಿ ಅಂತಲೂ ಹೇಳಬಹುದು. ಅಥವಾ ನನ್ನ ಸಸ್ಪಿಷನ್ ಇದ್ದಿದ್ದು ಇವತ್ತು ರದ್ದು ಮಾಡ್ತೀವಿ, ನಾಳೆ ನಿಮ್ಮ ವಿಶ್ವಾಸಮತವನ್ನು ನಾಳೆಗೆ ಇಟ್ಕೊಳ್ಳಿ ಅಂತ ಹೇಳಬಹುದು ಅಂತಿದೆ. ಈಗಷ್ಟೇ ಬರುತ್ತಿರುವ ಮಾಹಿತಿಗಳ ಪ್ರಕಾರ ಬೋಪಯ್ಯ ಅವರ ನೇಮಕಾತಿಯನ್ನು ಕಾಂಗ್ರೆಸ್ಸಿನ ಪರವಾಗಿ ವಾದ ಮಂಡಿಸುತ್ತಿರುವ ಕಪಿಲ್ ಸಿಬಲ್ ವಿರೋಧ ಮಾಡುತ್ತಿದ್ದಾರೆ. ಅವರ ವಿರೋಧದ ಮೂಲ ಅಂಶಗಳು ಇಷ್ಟೇ, ಅವರು ಕಿರಿಯರು ಬೇರೆಯವರಿಗೆ ಹೋಲಿಸಿದರೆ ಸಂಪ್ರದಾಯದ ಪ್ರಕಾರ ಹಿರಿಯರನ್ನು ಮಾಡಬೇಕು. ಬಹಳ ದೊಡ್ಡ ಅಂಶ ಏನು ಅಂದರೆ ಅವರ ಟ್ರ್ಯಾಕ್ ರೆಕಾರ್ಡ್, ಅಂದರೆ ಅವರ ಚರಿತ್ರೆ ಚೆನ್ನಾಗಿಲ್ಲ. ಏನು ಅವ್ರ ಚರಿತ್ರೆ ಚೆನ್ನಾಗಿಲ್ಲ ಅಂದರೆ ಅವರೇನು ಚಂಬಲ್ ಕಣಿವೆ ಡಕಾಯಿತ್ರೆ ಅಲ್ಲ, ಅವ್ರದ್ದು ಏನಪ್ಪ ಚರಿತ್ರೆ ಚೆನ್ನಾಗಿಲ್ಲ ಅಂದರೆ ಈ ಹಿಂದೆ ಕೆಲವು ಶಾಸಕರನ್ನು ಅನರ್ಹಗೊಳಿಸಿ ಅವರು ಆದೇಶವನ್ನು ಹೊರಡಿಸಿದ್ದರು, ಗೂಳಿಹಟ್ಟಿ ಶೇಖರ್ ಮತ್ತು ಅವರ ಸಂಗಡಿಗರನ್ನು. ಆದೇಶವನ್ನು ಸುಪ್ರೀಂ ಕೋರ್ಟ್ ತಳ್ಳಿ ಹಾಕಿದಾಗ ಅವರ ಮೇಲೆ ಸ್ಪೀಕರ್ ಅವರ ನಡವಳಿಕೆಗಳ ಮೇಲೆ, ನಿರ್ಧಾರಗಳ ಮೇಲೆ ಕೆಲವು ಆಕ್ಷೇಪಗಳನ್ನು ಅದರಲ್ಲಿ ನಮೂದಿಸಿತ್ತು. ಹಾಗಾಗಿ ಅವ್ರ ಟ್ರ್ಯಾಕ್ ರೆಕಾರ್ಡ್ ಸರಿಯಿಲ್ಲ ಅಂತ. ಬಟ್ ದಿ ಟ್ರಬಲ್ ಈಸ್, ಸ್ಪೀಕರ್ ಮೇಲೆ ಅವ್ರು ಏನಾದರೂ ಹೇಳಿರ್ಬೋದು, ಅದನ್ನು ಶಿಕ್ಷೆ ಎಂದು ಪರಿಗಣಿಸೋದು ಕಷ್ಟವೇನು ಅಂತ ಅನ್ನಿಸ್ತಾ ಇದೆ ನನಗೆ. ಆಲ್ ರೈಟ್, ವಿಧಾನಸಭೆಯ ಇತ್ತ ನಾವೀಗ ಎರಡು ಕಡೆಗೂ ಓಡಾಡ್ತಾ ಇರ್ತೀವಿ, ಸುಪ್ರೀಂ ಕೋರ್ಟ್ ದಿಲ್ಲಿ ಮತ್ತು ಬೆಂಗಳೂರು ಕಡೆಗೆ ಎರಡೂ ಕಡೆ ಓಡಾಡ್ತೀವಿ. ಈಗ ಸದನದ ಒಳಕ್ಕೆ ಯಡಿಯೂರಪ್ಪನವರ ಆಗಮನ ಆಗಿದೆ. ನನ್ನ ಲೆಕ್ಕಾಚಾರದಲ್ಲಿ ಇನ್ನೂ ಒಂದು ಪ್ರಾಬ್ಲಮ್ ಆಗತ್ತೆ. ಇವಾಗ ಇನ್ನು 2 ನಿಮಿಷ ಕಳೆದು ಬಿಟ್ಟರೆ ಹಂಗಾಮಿ ಸ್ಪೀಕರ್ ತಮ್ಮ ಕೆಲಸವನ್ನು ಆರಂಭಿಸಿ ಬಿಡುತ್ತಾರೆ. Because court has not told him anything. So he will proceed. He will start and proceed. Can anybody once can... the procedure starts, maybe Supreme Court adrolak barodu doubtful aagibadut nanage. But he object madidre illa? Yeah, gottilla nanage. I don't know. Okay. Court has not told. Ee hearing start aadaga vicharane. Naavu ee vicharane mugisuvavaregu Bopayya navare aa kurchiyalli kulitukollabedi anta helila. Correct. ನಾವು ಮುಗಿಸೋವರೆಗೂ ಕೂರಬೇಡಿ ಅಂತ ಹೇಳಿಲ್ಲ ಅವರನ್ನ. ಅವರೋಗಿ ಕೂತ್ಕೊಂಡ್ಬಿಡ್ತಾರೆ, ಅದರ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡಿಬಿಡ್ತಾರೆ. ಮಾಡಿಬಿಟ್ಟರೆ ಕೋರ್ಟ್ ಹೀಗೆ ಹೇಳಬಹುದು, ಆಲ್ ರೈಟ್ ಈ ಹಂಗಾಮಿ ಸ್ಪೀಕರ್ ಹೀಗೆಯೇ ಕಾರ್ಯನಿರ್ವಹಿಸಿ ಅಂತ ಬೇಕಾದ್ರೆ ಒಂದಷ್ಟು ಆದೇಶ ಕೊಡಬಹುದು ನಾವು. ಆದರೆ ಅವ್ರನ್ನ ಪ್ರಕ್ರಿಯೆ ಸ್ಟಾರ್ಟ್ ಆಗೋಗಿರೋದ್ರಿಂದ ನಾವೀಗ ಅದನ್ನು ಹಿಂದಕ್ಕೆ ತಗೊಳಕ್ಕೆ ಸಾಧ್ಯ ಇಲ್ಲ ಅನ್ನೋ ತೀರ್ಮಾನಕ್ಕೂ ಬರಬಹುದು. ಬಹುದು ಹೇಳಕ್ ಬರಲ್ಲ. ಅಥವಾ ಇಡೀ ಪ್ರಕ್ರಿಯೆಯೇ ಸರಿ ಇಲ್ಲ, ಬೋಪಯ್ಯನವರು ಶುರು ಮಾಡಿದ್ದರೂ ಸರಿ, ಅವ್ರನ್ನ ಕೆಳಗಿಳಿಯಕ್ಕೆ ಹೇಳಿ ಬೇರೆಯವ್ರನ್ನ ನೇಮಕ ಮಾಡೋಣ ಅಂತಾನು ಹೇಳಬಹುದು. ಹೇಳಕ್ ಬರಲ್ಲ. ವಿಧಾನಸಭೆ ಅಧಿವೇಶನಕ್ಕೆ ಕ್ಷಣಗಣನೆ ಆರಂಭವಾಗಿದೆ. ಸದನದ ಒಳಕ್ಕೆ ಎಂದೂ ಇಲ್ಲದ ಉತ್ಸಾಹದೊಂದಿಗೆ ಎಲ್ಲರೂ ಹೇಳಿದ್ದ ಸಮಯಕ್ಕಿಂತ ಮೊದಲೇ ಆಗಮಿಸಿ ಬಿಡುತ್ತಿದ್ದಾರೆ. ಮೊದಲೆಲ್ಲ ಹೇಳಿದ ಸಮಯ ಹಾಳಾಗಿ ಹೋಗಲಿ, ಬೇಡಿಕೊಂಡ ಸಮಯಕ್ಕೂ ಬರುತ್ತಿರಲಿಲ್ಲ. ಬಜೆಟ್ 1.5 ಲಕ್ಷ 2 ಲಕ್ಷ ಕೋಟಿ ರೂಪಾಯಿಗಳ ಬಜೆಟ್ ಚರ್ಚೆ ನಡೆಯುವಾಗ ಅಲ್ಲೊಬ್ಬ ಇಲ್ಲೊಬ್ಬ ಶಾಸಕರು ಕಾಣಿಸ್ತಾ ಇದ್ರು. ಇವತ್ತು ಶಾಸಕರು ಕೇಳದೆ ಬೇಡ, ಯಾರುವೆ ಅವರೇ ಹಾರಿ ಹಾರಿ ಒಳಕ್ಕೆ ಬಂದು ಕುರ್ಚಿ ಹುಡುಕತಾ ಇರ್ತದೆ ಎಲ್ಲರೂ ಇವತ್ತು. ಆಲ್ ರೈಟ್, ನಿಮಗೆ ವಿಶ್ವಾಸಮತ ಯಾಚನೆ ಬೇಕಿಲ್ಲ, ಕಪಿಲ್ ಸಿಬ್ಬಲ್ ಬಗ್ಗೆ ನ್ಯಾಯಮೂರ್ತಿ ಅಸಮಾಧಾನ ವ್ಯಕ್ತಪಡಿಸುತ್ತಿದ್ದಾರೆ. ನಾನು ಪದೇ ಪದೇ ಹೇಳ್ತೀನಿ, ನ್ಯಾಯಮೂರ್ತಿಗಳ ಮಾತುಗಳನ್ನೇ ತೀರ್ಪೆಂದು ಪರಿಗಣಿಸಬೇಡಿ. ಇವತ್ತು ರಾತ್ರಿ ನಾವು ಯಡಿಯೂರಪ್ಪ ಪರವಾದವನ್ನು ಕೇಳಬೇಕಾಗಿ ಬರಬಹುದು. ಹಾಗಾಗಿ ನಿನ್ನೆ ರಾತ್ರಿ ನಾವು ವಿಚಾರಣೆ ನಡೆಸಿಲ್ಲ, ಹಾಗಾಗಿ ನಮ್ಮ ದಿನ ಇದೇ ಕೆಲಸ ಮಾಡೋಕ್ಕಾಗಲ್ಲ ನಿಮ್ಮ ಹತ್ರ, ಆದ್ದರಿಂದ ಕೇಳಿಸ್ಕೊಳ್ಳಿ ಸ್ವಲ್ಪ ಅಂತ ಹೇಳ್ತಿದ್ದಾರೆ. ನೀವು ಹಂಗಾಮಿ ಸ್ಪೀಕರ್ ಬಗ್ಗೆ ಪ್ರಶ್ನೆ ಮಾಡ್ತಾ ಇದ್ದೀರಾ ಈಗ ಬಂದು, ಆದರೆ ನಿಮಗೆ ವಿಶ್ವಾಸಮತ ಯಾಚನೆ ಹಾಗಾದರೆ ಬೇಕಿಲ್ವೇನು ಅಂತ ಕಪಿಲ್ ಸಿಬಲ್ ಅವ್ರನ್ನ ನ್ಯಾಯಮೂರ್ತಿಗಳು ಕೇಳ್ತಾ ಇದ್ದಾರೆ ಸಂವಿಧಾನದಲ್ಲಿ. ಆದರೆ ಒಂದು ಗ್ಯಾಪ್ ಕಾಯ್ಟ್ಕೊಳ್ಳಿ ವ್ಯೂವರ್ಸು, ವೀಕ್ಷಕರು, ನ್ಯಾಯಮೂರ್ತಿಗಳು ಇಂತಹ ಮಾತುಗಳನ್ನು ಆಡಿದರು ಅಂತ ಕೂಡಲೇ ತೀರ್ಪು ಬಂತು ಅಂತ ಯಾರೂ ಪರಿಭಾವಿಸಬಾರದು. ಅದು ತೀರ್ಪಲ್ಲ, ಅದು ಕೇವಲ ಅವರ ಅಭಿಪ್ರಾಯ, ಅದೇ ಅವರ ತೀರ್ಪು ಆಗದಿರಬಹುದು, ಹುಷಾರಾಗಿರಬೇಕು. ಈ ಕಡೆ ವಿಧಾನಸಭೆಯ ಚಿತ್ರಣಗಳನ್ನು ನೋಡ್ತಾ ಇದ್ದೀರಿ, ಶಾಸಕರು ಅವರವರಿಗೆ ತೋಚಿದ ರೀತಿಯಲ್ಲಿ ಬರ್ತಾ ಇದ್ದಾರೆ ಒಬ್ಬೊಬ್ಬರಾಗಿ. ಆ ವಿಶ್ವೇಶ್ವರ ಹೆಗ್ಗಡೆ ಕಾಗೇರಿ ಅವರ ಪ್ರವೇಶವಾಗಿದ್ದಾರೆ ಈಗಷ್ಟೇ ಗಮನಿಸದೆ, ಆದರೆ ಎಲ್ಲರೂ ಬಂದಂಗೆ ಕಾಣಿಸ್ತಾ ಇದೆ. ಯಾರೂ ಬಾಕಿ ಇಲ್ಲ ಅನ್ಸತ್ತೆ, ಯಾಕಂದ್ರೆ ಯಾರು ಬಾಕಿ ಇಲ್ಲ ಅಂದರೆ ಇವರೆಲ್ಲ ಬರುತ್ತಿಲ್ಲ, ಇವರೆಲ್ಲರನ್ನೂ ಕರೆದುಕೊಂಡು ಬರುತ್ತಿದ್ದಾರೆ.
ಹಾಗಾಗಿ ಬಾಕಿ ಇಲ್ಲ. ಇವರನ್ನೇ ಬರಲು ಬಿಟ್ಟಿದ್ದಾರೆ. ಬಾಕಿ ಇರ್ತಿತ್ತು. ಸಿದ್ದರಾಮಯ್ಯನವ್ರ ಭಾಷೆಯಲ್ಲಿ ಹೇಳಬೇಕು ಅನ್ನೋದ್ರೆ ಅವ್ರ ಅಪ್ರಾಣೆ ಬರ್ತಿರ್ಲಿಲ್ಲ. ಅವ್ರ ಭಾಷೆಯಲ್ಲಿ ಹೇಳೋದಾದ್ರೆ ನಮ್ಮ ಭಾಷೆ ಅಲ್ಲ. ಹೌದು ಅಲ್ವಾ? ಹೇಳ್ಬೇಕು. ರಾತ್ರಿ ನಾವು ಯಡಿಯೂರಪ್ಪನವ್ರ ಮತ್ತೆ ಅತ್ತ ಸುಪ್ರೀಂ ಕೋರ್ಟ್ ಮತ್ತೆ ನಾವು ಹೇಗೆ ಹಂಗಾಮಿ ಸ್ಪೀಕರ್ ಮಾಡಲು ಸಾಧ್ಯ ನೀವೇ ಹೇಳಿ, ಅದು ನಮ್ದೇನು ಕೆಲಸ ಅಂತ ಸುಪ್ರೀಂ ಕೋರ್ಟ್ ಕೇಳಕ್ ಪ್ರಾರಂಭ ಮಾಡ್ತಾ ಇದೆ. ನಮ್ಮ ಅನುಮಾನಗಳಿಗೆ ಯಾವ ರೀತಿ ಉತ್ತರಗಳನ್ನು ಕೊಡ್ತಾರೆ ಸುಪ್ರೀಂ ಕೋರ್ಟ್ ಇನ್ನು ಗೊತ್ತಿಲ್ಲ. ಆಯ್ತು ಅನ್ಸತ್ತೆ, ಐ ಥಿಂಕ್ ದ ಸ್ಪೀಕರ್ ಮೈಟ್ ಅರೈವ್ ಆಸ್ ಹ್ಯಾಸ್ ಆಲ್ರೆಡಿ ಅರೈವ್ಡ್ ಗೊತ್ತಿಲ್ಲ. ನನ್ನ ಸಹೋದ್ಯೋಗಿಗಳು ಆ ವಿಜುವಲ್ಸನ್ನು ತರ್ತಾರೆ ಅಂತ ಕಾಣುತ್ತೆ. ಒಂದು ವೇಳೆ ಸ್ಪೀಕರ್ ಬಂದು ಆ ಕುರ್ಚಿಯಲ್ಲಿ ಆಸೀನರಾದರೆ ಪ್ರಕ್ರಿಯೆ ಪ್ರಾರಂಭವಾದಂತೆ. ಆಗ ಸುಪ್ರೀಂ ಕೋರ್ಟ್ ಗಮನಕ್ಕೆ ಇಲ್ಲಿಂದ ಒಬ್ರು ವಾಟ್ಸಪ್ ಮಾಡ್ತಾರೆ ಅಲ್ಲಿರೋ BJP ಲಾಯರ್ಗೆ, ಸರ್ ಸ್ಟಾರ್ಟೆಡ್ ಅಂತ. ಅವರಲ್ಲಿ ಹೇಳ್ತಾರೆ, ಮೈ ಲಾರ್ಡ್ ಸ್ಟಾರ್ಟೆಡ್ ಅಂತ. ಆಗ್ಲೇ ಓಕೆ ವೆರಿ ಗುಡ್, ಹಂಗಾರೆ ಈಗ ನಾವು ಆಟ ಬರೋದು ಬೇಡ ಅಂದ್ಬಿಟ್ಟು ಒಂದಷ್ಟು ಗೈಡ್ಲೈನ್ಸ್ನ ಕೊಟ್ಟರು ಕೊಡಬಹುದು. ಐ ಡೋಂಟ್ ನೋ ಏನು ಹೇಳ್ತಾರೋ ಗೊತ್ತಿಲ್ಲ. ಸಾಮಾನ್ಯವಾಗಿ ನ್ಯಾಯಾಲಯಗಳು ಯಾವುದೇ ಇಂತಹ ಪ್ರಕ್ರಿಯೆಗಳು ಪ್ರಾರಂಭವಾದ ನಂತರ ಅದರಲ್ಲಿ ತಲೆ ಹಾಕುವ ಕೆಲಸವನ್ನು ಕಡಿಮೆ ಮಾಡುತ್ತವೆ, ಮಾಡಲ್ಲ, ನಾರ್ಮಲಿ ಮಾಡಲ್ಲ ಅವರುಗಳು. ಲೆಟ್ ಅಸ್ ಏನು ಮಾಡ್ತಾರೆ ಅಂತ, ವಿಧಾನಸಭೆಯ ಚಿತ್ರಣ ನಿಮ್ಮ ಮುಂದೆ ಬರ್ತಾ ಇದೆ. ರಾಜ್ಯಪಾಲರ ಕರ್ತವ್ಯ ಅಲ್ಲವೇ? ರಾಜ್ಯಪಾಲರಿಗೆ ಅಧಿಕಾರವಿಲ್ಲವೇ ಯಾರನ್ನು ಮಾಡಬೇಕು ಅಂತ? ನಾವು ಹೇಗೆ ಈ ಕೆಲಸ ಮಾಡ್ಕೊಂಡು ಕೂತ್ಕೊಳ್ಳೋದು? ಹಂಗಾಮಿ ಸ್ಪೀಕರ್ ನೇಮಕ ಮಾಡೋದಕ್ಕೆ ಸಾಧ್ಯನಾ ಇದು? ಏನು ಕೇಳ್ತಾ ಇದ್ದೀರಿ ನೀವು? ಈಗ ನೀವು ಹಂಗಾಮಿ ಸ್ಪೀಕರ್ ಬಗ್ಗೆ ಕೇಳ್ತೀರಿ ಅಂದರೆ ಅರ್ಥ ನಿಮಗೆ ಬೇಡವೇನು ವಿಶ್ವಾಸಮತ ಯಾಚನೆ? ಹಾಗಾದರೆ ಅದನ್ನು ಮಾಡಿಸ್ಕೊಳ್ಳಿ, ಅದರಲ್ಲಿ ಏನಿದೆ ದೊಡ್ಡ ಕೆಲಸ ಅನ್ನೋ ಥರ ಅವರು ಹೇಳ್ತಿದ್ದಾರೆ. ನನ್ನ ಪ್ರಕಾರ ಕೋಳಿವಾಡವರ ತೀರ್ಮಾನ ಆಗಿ ಹೋಗಿರುವುದರಿಂದ ಮೂರು ಜನರದ್ದು, ಅದೊಂದರಲ್ಲೇ ಕಾಂಗ್ರೆಸ್ನವ್ರಿಗೆ ಅನುಮಾನ ಇದ್ದಿದ್ದು, ಅದಕ್ಕೆ ಅವರು ಬೋಪಯ್ಯ ಬೇಡ ಅಂತ ಇದ್ದಿದ್ದಷ್ಟೇ. ಆ ಮೂರು ಜನರ ತೀರ್ಮಾನ ಆಗೋಗಿರೋದ್ರಿಂದ ಬಹುಶಃ ಅಲ್ಲಿ ಯಾವ ಸಮಸ್ಯೆನೂ ಕಾಣಿಸ್ತಾ ಇಲ್ಲ ನನಗೆ. ಯಾಕಂದರೆ ಸಂಖ್ಯೆ ಕಾಂಗ್ರೆಸ್ ಮತ್ತು JDS ಜೊತೆ ಇದೆ ಅನ್ನೋದು ಹೆಚ್ಚು ಕಡಿಮೆ ಇತ್ಯರ್ಥ ಆದಂಗೆ ಕಾಣಿಸ್ತಾ ಇದೆ. ಯಾವುದೇ ಶಾಸಕರು ಭಾರತೀಯ ಜನತಾ ಪಕ್ಷ ಅಥವಾ ಅವರ ಅಭಿಮಾನಿ ಕೂಟದ ಆಮಿಷ ಅಥವಾ ಒಳ್ಳೆ ಮಾತು ಅಥವಾ ಗೆಳೆತನಕ್ಕೆ ಕಟ್ಟು ಬಿದ್ದು ಹೋಗಿರುವ ಲಕ್ಷಣ ಕಾಣಿಸುತ್ತಿಲ್ಲ. ಹಾಗಾಗಿ ಸಂಖ್ಯೆ 117-104 ಆಸುಪಾಸಿನಲ್ಲಿ ಅಲ್ಲೇ ಉಳ್ಕೊಂಡಿದೆ ಅಂತ ಕಾಣಿಸ್ತಾ ಇದೆ. ಹಾಗಾಗಿ ಕಾಂಗ್ರೆಸ್ ಅಂಡ್ JDS ನನ್ನ ಲೆಕ್ಕಾಚಾರದಲ್ಲಿ ದೇ ಶುಡ್ ಪ್ರೊಸೀಡ್ ವಿತ್ ದಿ ಪ್ರೊಸೀಜರ್. ಗೋ ಅಹೆಡ್, ಲೆಟ್ಸ್ ಪ್ರೂವ್ ದಿಸ್. ವಾಟ್ ಆರ್ ಯು ಟಾಕಿಂಗ್? ಕ್ಯಾನ್ ಯು ಥ್ರೆಟನ್ ಅಸ್ ಬೈ ಬೋಪಯ್ಯ? ನೋ ಯು ಕೆನಾಟ್ ಅಂತನ್ನೋ ನಿಲುವಿಗೆ ಬರುವುದು ಸೂಕ್ತ ಅನ್ನೋದು ಬೆಟರ್ ಏನೋಪ್ಪ. ಬಟ್ ಏನೋ ಆಗಲೇ ಅವ್ರು ಕೋರ್ಟ್ಗೆ ಹೋಗಿರೋದ್ರಿಂದ ನಾವೀಗ ಇದನ್ನು ಹೇಳಿದ್ರು ಕೇಳಂಗಿಲ್ಲ. ವಿಶ್ವಾಸಮತ ಯಾಚನೆಗೆ ಹಾಗಾದ್ರೆ ಯಾರ ಅಧ್ಯಕ್ಷತೆಯನ್ನು ತಾವು ಬಯಸ್ತಾ ಇದ್ದೀರಿ ಅಂತ ನ್ಯಾಯಮೂರ್ತಿ ಸಿಕ್ರಿ ಅವರು ಕೇಳ್ತಾ ಇದ್ದಾರೆ. ಹಾಗಾದ್ರೆ ಯಾರ ಅಧ್ಯಕ್ಷತೆ ಬೇಕು? ಆಲ್ ರೈಟ್, ಬೋಪಯ್ಯ ಎಂಟ್ರಿ ಆದರೂ ಕುರ್ಚಿಯಲ್ಲಿ ಕೂರುತ್ತಿದ್ದಾರೆ, ನಿಮಗೆ ಕಾಣಿಸುತ್ತಿದ್ದಾರೆ. ಎಲ್ಲರೂ ಅವ್ರಿಗೂ ಬೇಕೋ ಬೇಡವೋ ನಮಸ್ಕಾರ ಮಾಡಿ ಅವರನ್ನ ಸ್ವಾಗತಿಸುತ್ತಿದ್ದಾರೆ. ಬೇಕು ಅಂದವರು, ಬೇಡ ಅಂದವರು, ಅದು ನಿಯಮ. ಈಗ ವಿಧಾನಸಭೆಯ ಪ್ರಕ್ರಿಯೆ ಪ್ರಾರಂಭವಾಗಿದೆ. ಆಲ್ ರೈಟ್, ವಿಧಾನಸಭೆ ಆರಂಭವಾಗಿದೆ ಅಧಿಕೃತವಾಗಿ. ಬೋಪಯ್ಯ ಅವರು ಬೇಕೋ ಬೇಡವೋ ಇತ್ಯರ್ಥ ಆಗಿಲ್ಲ ಅತ್ತ ಸುಪ್ರೀಂ ಕೋರ್ಟ್ನಲ್ಲಿ. ಅಲ್ಲಿ ಗಂಭೀರವಾದ ಬಿಸಿ 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 ವಾದ ನಡೀತಾ ಇದೆ ಕಪಿಲ್ ಸಿಬಲ್ ಹಾಗೂ ನ್ಯಾಯಪೀಠದ ಜೊತೆ. ಆದರೆ ಇಲ್ಲಿ ಬೋಪಯ್ಯನವರು ಹೇಳ್ತಾ ಇದ್ದಾರೆ, ಏನು ಅಣ್ಣ ಹದಿನೈದನೇ ವಿಧಾನಸಭೆಯ ಸದಸ್ಯರಾಗಿ ಚುನಾಯಿತರಾಗಿ ಇರುವ ತಮ್ಮೆಲ್ಲರನ್ನು ಆತ್ಮೀಯವಾಗಿ ತುಂಬ ಹೃದಯದಿಂದ ಸ್ವಾಗತಿಸುತ್ತೇನೆ. ತಮ್ಮೆಲ್ಲರಿಗೂ ಪ್ರಮಾಣ ವಚನ ಅಥವಾ ಪ್ರತಿಜ್ಞಾ ವಿಧಿಯನ್ನು ಬೋಧಿಸುವ ಮಾತ್ರವಾದ ಹೊಣೆಗಾರಿಕೆಯನ್ನು ಮಾನ್ಯ ರಾಜ್ಯಪಾಲರು ನನಗೆ ವಹಿಸಿರುತ್ತಾರೆ. ಆದ್ದರಿಂದ ಈ ಸಂದರ್ಭದಲ್ಲಿ ನಾನು ಅವರಿಗೆ ನನ್ನ ಕೃತಜ್ಞತೆಯನ್ನು ಅರ್ಪಿಸುತ್ತೇನೆ. ಹದಿನೈದನೇ ವಿಧಾನಸಭೆಗೆ ಚುನಾಯಿತರಾದ ಸದಸ್ಯರಲ್ಲಿ ಹಲವಾರು ಜನ ಹಿರಿಯ ಮತ್ತು ಮುತ್ಸದ್ದಿ ನಾಯಕರುಗಳು ಇರುವುದು ಅತ್ಯಂತ ಸಂತೋಷಕರ ವಿಷಯವಾಗಿದೆ. ಇದಲ್ಲದೆ ಬಹಳಷ್ಟು ಜನ ಹೊಸ ಸದಸ್ಯರು ಈ ವಿಧಾನಸಭೆಗೆ ಆಯ್ಕೆಯಾಗಿರುವುದು ಅತ್ಯಂತ ಹೆಮ್ಮೆಯ ವಿಷಯವಾಗಿದೆ. ಈ ಸದನಕ್ಕೆ ಒಂದು ಉತ್ತಮವಾದ ಪರಂಪರೆ ಮತ್ತು ಹಿರಿಮೆ ಇರುತ್ತದೆ. ಗೌರವ ಹಾಗೂ ಜನತೆಯನ್ನು ಎತ್ತಿ ಹಿಡಿಯುತ್ತೀರೆಂಬ ನಂಬಿಕೆ ನನ್ನದಾಗಿದೆ ಹಾಗೂ ಜನತೆಯು ತಮ್ಮೇಲೆ ಇಟ್ಟಂಥ ವಿಶ್ವಾಸಕ್ಕೆ ತಕ್ಕಂತೆ ಮತ್ತು ಚ್ಯುತಿ ಬರದ ಹಾಗೆ ನೋಡ್ಕೊಳ್ತೀರಿ ಎನ್ನುವ ಆಶಯ ನನ್ನದಾಗಿದೆ. ಈ ಸಂದರ್ಭದಲ್ಲಿ ಮೊಟ್ಟ ಮೊದಲು ಪ್ರಮಾಣ ವಚನ ಬೋಧಿಸತಕ್ಕಂಥ ವಿಷಯದಲ್ಲಿ ಕೆಲವು ನಿಯಮಾವಳಿಗಳಿವೆ. ಆ ನಿಯಮಾವಳಿಗಳನ್ನು ಪಾಲಿಸಬೇಕೆಂದು ಕೋರುತ್ತೇನೆ. ಮೊಟ್ಟ ಮೊದಲು ಮಾನ್ಯ ಮುಖ್ಯಮಂತ್ರಿಗಳು ಪ್ರಮಾಣ ವಚನ ಸ್ವೀಕಾರ ಮಾಡಬೇಕು. ನಂತರ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನಾಯಕರಾದ ಮಾನ್ಯ ಸಿದ್ದರಾಮಯ್ಯ ಅವರು ಪ್ರಮಾಣ ವಚನ ಸ್ವೀಕರಿಸುವುದು. ಇದಾದ ನಂತರ
ಪ್ರಮಾಣ ವಚನ ಅಥವಾ ಪ್ರತಿಜ್ಞಾ ವಚನ ಸ್ವೀಕರಿಸಲು ಸದಸ್ಯರುಗಳ ಹೆಸರನ್ನು ಕಾರ್ಯದರ್ಶಿಯವರು ಕರೆಯುತ್ತಾರೆ. ಆಗ ಸದಸ್ಯರುಗಳು ತಮ್ಮ ಸ್ಥಾನವನ್ನು ಬಿಟ್ಟು ನೇಮಕ ಸಂಬಂಧ ಅರ್ಜಿ ವಿಚಾರಣೆ ಮುಗಿದಿದೆ. ನ್ಯಾಯಮೂರ್ತಿ ಸಿಕ್ರಿ ಅವರ ಪ್ರಕಾರ ಎಲ್ಲವೂ ವಿಡಿಯೋ ಮೂಲಕ ಚಿತ್ರಿತವಾಗ್ತಾ ಇದೆ, ಹಾಗಾಗಿ ಸಮಸ್ಯೆ ಇಲ್ಲಿಲ್ಲ, ಇದರಲ್ಲಿ ನೋ ಪ್ರಾಬ್ಲಮ್, ಸಮಸ್ಯೆ ಬಗೆಹರಿದಿದೆ ಅಂತ ನ್ಯಾಯಮೂರ್ತಿ ಸಿಕ್ರಿ ಅವರ ಅಭಿಪ್ರಾಯ ಬಂದಂಗೆ ಕಾಣಿಸ್ತಾ ಇದೆ. ಅಲ್ಲಿಗೆ ಬೋಪಯ್ಯನವರೇ ಇದನ್ನು ಮುಂದುವರಿಸುವ ಎಲ್ಲ ಲಕ್ಷಣಗಳು ಇದೆ. ಹಂಗಾಮಿ ಸ್ಪೀಕರ್ ನೇಮಕ ಸಂಬಂಧದ ಅರ್ಜಿ ವಿಚಾರಣೆ ಮುಗಿಯಿತು, ವಿಶ್ವಾಸಮತ ಯಾಚನೆಯ ವಿಡಿಯೋ ರೆಕಾರ್ಡ್ ಮಾಡಲಾಗ್ತಾ ಇದೆ, ಹಾಗಾಗಿ ಅದರಲ್ಲಿ ಯಾವ ಸಮಸ್ಯೆಯೂ ಇರಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಸಮಸ್ಯೆ ಏನಿದ್ದರೂ ಈಗ ವಿಶ್ವಾಸಮತ ಯಾಚನೆ ಕಡೆಗೆ ಮಾತ್ರ ಇರಬೇಕು ಅನ್ನೋದನ್ನು ನ್ಯಾಯಮೂರ್ತಿ ಸಿಕ್ರಿ ಅಂತ್ಯಗೊಳಿಸಿ ಕರಾಗಿ ಕೆಲಸ ಮಾಡುವುದಕ್ಕೆ ಇದ್ದಂತಹ ಅಡೆತಡೆ ನಿವಾರಣೆ ಆದಂಗೆ ಕಾಣಿಸ್ತಾ ಇದೆ. ಅಷ್ಟರ ಮಟ್ಟಿಗೆ ವಿಧಾನಸಭೆ ಸ್ಮೂತ್ ಆಗತ್ತೆ. ಅಲ್ಲಿಗೆ 4 ಗಂಟೆಗೆ ನಡೀಬೇಕು, ಅದು ಮುಂದಕ್ಕೆ ಹೋಗೋ ಲಕ್ಷಣ ಇಲ್ಲ. ಅಪ್ಪಿತಪ್ಪಿ 4:30 ಆಗಬೇಕು. ಇದು ಈಗ ಬರುತ್ತಿರುವ ಮಾಹಿತಿ ಸುಪ್ರೀಂ ಕೋರ್ಟ್ನಿಂದ. ವಿಧಾನಸಭೆ ಒಳಗಡೆ ಇದ್ದವ್ರಿಗಂತೂ ಇದು ಸಿಕ್ಕಲ್ಲ, ನಾವಂತೂ ಕೊಡ್ತಾ ಇದ್ದೀವಿ. ಆಲ್ ರೈಟ್, ಈಗ ಈ ಎಲ್ಲದರ ಮಧ್ಯದಲ್ಲಿ ಜೆ ಡಿ ಎಸ್ ಶಾಸಕರು ಕೂಡ ಬರ್ತಿದ್ದಾರೆ. ಮುಖ್ಯಮಂತ್ರಿಯಾಗಿ ಯಡಿಯೂರಪ್ಪನವರು ಪ್ರಮಾಣ ವಚನ ಮುಖ್ಯಮಂತ್ರಿ ಅಲ್ಲ, ಶಾಸಕರಾಗಿ ಸ್ವೀಕಾರ ಮಾಡ್ತಾರೆ. ನಿರ್ವಾಚನ ಹೊಂದಿದವನಾಗಿ ವಿಧಿದ್ವಾನ ಸ್ಥಾಪಿತವಾದ ಭಾರತದ ಸಂವಿಧಾನದ ವಿಷಯದಲ್ಲಿ ಶ್ರದ್ಧೆಯಿಂದಲೂ ನಿಷ್ಠೆಯಿಂದಲೂ ಕೂಡಿರುತ್ತೇನೆ ಎಂದು ನಾನು ಭಾರತದ ಪರಮಾಧಿಕಾರವನ್ನು ಮತ್ತು ಸಮಗ್ರತೆಯನ್ನು ಸಮರ್ಥಿಸುತ್ತೇನೆ ಎಂದು ನಾನೀಗ ಕೈಗೊಳ್ಳಲಿರುವ ಕರ್ತವ್ಯವನ್ನು ಶ್ರದ್ಧಾಪೂರ್ವಕವಾಗಿ ನಿರ್ವಹಿಸುತ್ತೇನೆ ಎಂದು ರೈತರ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ. ಕಾಂಗ್ರೆಸ್ ಸಲ್ಲಿಸಿದ ಅರ್ಜಿಯನ್ನು ವಜಾಗೊಳಿಸಿದೆ ಸುಪ್ರೀಂ ಕೋರ್ಟ್. ಹಂಗ್ರಾಮಿ ಸ್ಪೀಕರ್ ಆಗಿ ಬೋಪಯ್ಯ ಮುಂದುವರಿಯುತ್ತಾರೆ, ಯಾವ ಸಮಸ್ಯೆಯೂ ಇಲ್ಲ. ಇದ್ದೊಂದು ಆತಂಕ, ಅವರಿಗಿದ್ದ ಆತಂಕ ನಿವಾರಣೆಯಾಗಿದೆ. ಅಂದರೆ ಅರ್ಥ, ಬೋಪಯ್ಯನವರು ಈಗ ಮುಂದುವರಿಸ್ತಾರೆ, ಯಡಿಯೂರಪ್ಪನವರ ಪ್ರಮಾಣ ವಚನ ಮುಗೀತು ಶಾಸಕರಾಗಿ. ಅಲ್ಲಿಗೆ ಪ್ರಾಸೆಸ್, ಪ್ರಕ್ರಿಯೆ ಏನಿದೆ ಅದು ಪ್ರಾರಂಭ ಆಯಿತು. ಕಾಂಗ್ರೆಸ್ ಈ ವಿಚಾರದಲ್ಲಿ ಸೋತು ಸುಪ್ರೀಂ ಕೋರ್ಟ್ ಈ ಅರ್ಜಿಯನ್ನು ಮಾನ್ಯ ಮಾಡುವ ಅಗತ್ಯವಿಲ್ಲ, ಅವರ ನೇಮಕಾತಿಯನ್ನು ನಾವು ರದ್ದು ಮಾಡಲ್ಲ, ಅವ್ರು ಪಾಡ್ಗೋರು ಮಾಡಿಕೊಂಡು ಹೋಗಲಿ, ವಿಡಿಯೋಗ್ರಾಫ್ ಮಾಡ್ತಾ ಇದ್ದೀರಿ, ಹಾಗಾಗಿ ಯಾವ ಸಮಸ್ಯೆಯೂ ಇಲ್ಲ, ವಿ ವಿಲ್ ಕ್ಲೋಸ್ ದಿಸ್ ಮ್ಯಾಟರ್ ಅಂದ್ಬಿಟ್ಟು ಕ್ಲೋಸ್ ಮಾಡಿ ಕಳಿಸ್ತಾ ಇದ್ದಾರೆ. ಅಷ್ಟರ ಮಟ್ಟಿಗೆ ಕಾಂಗ್ರೆಸ್ ಮಾಡಿದ ಎಲ್ಲ ಪ್ರಯತ್ನಗಳು ವಿಫಲವಾಗಿವೆ. ಈಗ ಕುಮಾರಸ್ವಾಮಿಯವರ ಪ್ರವೇಶ ಆಯಿತು ವಿಧಾನಸಭೆಯ ಒಳಕ್ಕೆ. ಇನ್ನೇನಿದ್ದರು ನೆಕ್ಸ್ಟು ಪ್ರತಿಪಕ್ಷದ ಅಂದರೆ ಅತಿ ದೊಡ್ಡ ನೆಕ್ಸ್ಟ್ ಪಕ್ಷದ ಸಿ ಎಲ್ ಪಿ ನಾಯಕರಾಗಿರುವ ಸಿದ್ದರಾಮಯ್ಯನವರು ತಮ್ಮ ಪ್ರಮಾಣ ವಚನವನ್ನು ಶಾಸಕರಾಗಿ, ಬಾದಾಮಿ ಮತಕ್ಷೇತ್ರದ ಶಾಸಕರಾಗಿ ಸ್ವೀಕಾರ ಮಾಡಬೇಕು. ಯಡಿಯೂರಪ್ಪನವ್ರದ್ದು ಮಾಡಾಯಿತು, ಪ್ರಾಸೆಸ್ ಶುರುವಾಯಿತು, ಬೇರೆ ದಾರಿ ಇಲ್ಲ. ಈಗ ಓವರ್ ಟು ಸಿದ್ದರಾಮಯ್ಯ ವಿಧಾನಸಭೆ. ಸಿದ್ದರಾಮಯ್ಯ ಎಂಬ ಹೆಸರಿನಾದ ನಾನು ವಿಧಾನಸಭೆಯ ಸದಸ್ಯನಾಗಿ ನಿರ್ವಾಚನ ಹೊಂದಿದವರ ಸ್ಥಾಪಿತವಾದ ಭಾರತದ ಸಂವಿಧಾನದ ವಿಷಯದಲ್ಲಿ ಶ್ರದ್ಧೆಯಿಂದಲೂ ನಿಷ್ಠೆಯಿಂದಲೂ ಕೂಡಿರುತ್ತೇನೆಂದು ನಾನು ಭಾರತದ ಪರಮಾಧಿಕಾರವನ್ನು ಮತ್ತು ಸಮಗ್ರತೆಯನ್ನು ಸಮರ್ಥಿಸುತ್ತೇನೆಂದು ನಾನು ಈಗ ಕೈಗೊಳ್ಳಲಿರುವ ಕರ್ತವ್ಯವನ್ನು ಶ್ರದ್ಧಾಪೂರ್ವಕವಾಗಿ ನಿರ್ವಹಿಸುತ್ತೇನೆಂದು ಸತ್ಯ ರೀತಿಯಿಂದ ಪ್ರತಿಜ್ಞೆ ಮಾಡುತ್ತೇನೆ. ಸಿದ್ದರಾಮಯ್ಯನವರ ಪ್ರಮಾಣ ವಚನ ಮುಗಿದಿದೆ. ಒಂದು ಪ್ರಕ್ರಿಯೆ ಇದು, ಎಲ್ಲ ಶಾಸಕರು ಇದೇ ರೀತಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಬೇಕು, 222 ಶಾಸಕರು ಮಾಡಲೇಬೇಕು, ಆಗ ಮಾತ್ರ ಅವರು ಶಾಸಕರಾಗಿ ಬರುತ್ತಾರೆ. ಈಗಲ್ಲಿ ಕುಳಿತಿರುವ ಇನ್ನು 220 ಜನ ಕೇವಲ ಶಾಸಕರಾಗಿ ಆಯ್ಕೆಯಾಗಿರುವವರು, ಶಾಸಕರಲ್ಲ, ಎಮ್ ಎಲ್ ಎ ಎಲೆಕ್ಟ್, ದೇ ಆರ್ ನಾಟ್ ಎಮ್ ಎಲ್ ಎಸ್. ಈಗ ಅಲ್ಲಿ ಸೈನ್ ಹಾಕಿದ್ರಲ್ಲ ಸಿದ್ದರಾಮಯ್ಯನವರು, ಈ ಸಹಿ ಹಾಕಿದ ಮೇಲೆ ಈಗ ಅವರು ಶಾಸಕರಾದರು. ಅಂದರೆ ಇನ್ನು ಮುಂದೆ ಅವರು ತಮ್ಮ ಪಕ್ಷದ ಎಲ್ಲ ವಿಪ್ಗಳ ಅಧೀನಕ್ಕೆ ಒಳಪಡ್ತಾರೆ, ಅಲ್ಲಿವರೆಗೂ ಇಲ್ಲ. 222 ಮುಗೀತು, ನೆಕ್ಸ್ಟ್ ಯಾರು ನೋಡೋಣ. ಕಾಗೇರಿ ವಿಶ್ವೇಶ್ವರ ಹೆಗಡೆ, ಎಸ್ ಸುರೇಶ್ ಕುಮಾರ್, ಬಸನಗೌಡ ಆರ್ ಪಾಟೀಲ್ ಎತ್ನಾಳ್, ಕುಮಾರಸ್ವಾಮಿ ಎಚ್ ಕೆ,
ರಾಮಲಿಂಗಾರೆಡ್ಡಿ ಸಮಯವನ್ನು ಉಳಿಸುವುದಕ್ಕೋಸ್ಕರ ವಿಧಾನಸಭೆ ತನ್ನದೇ ಆದ ನಿಯಮಗಳಿಗೆ ಕೆಲವು ತಿದ್ದುಪಡಿಗಳನ್ನು ಮಾರ್ಪಾಡುಗಳನ್ನು ಮಾಡಿಕೊಂಡಿದೆ. ಅಂದರೆ ಅರ್ಥ ಪ್ರತಿ ಬ್ಯಾಚಲ್ಲಿ ಒಂದೊಂದು ಪಂಗಡದಲ್ಲಿ ಐದೈದು ಶಾಸಕರ ಪ್ರತಿಜ್ಞಾವಿಧಿಯನ್ನು ಪಡ್ಕೊಳ್ತಾ ಇದ್ದಾರೆ. ಅಂದರೆ ಅಷ್ಟು ಫಾಸ್ಟಾಗಿ ಮುಗಿಯತ್ತೆ ಆ ಕೆಲಸ ಅಂತಾಯಿತು ಅಲ್ವೇ. ಇಲ್ಲದಿದ್ದರೆ ಒಬ್ಬೊಬ್ಬರೂ ತಗೋಬೇಕಾಗಿತ್ತು, ಎರಡೆರಡು ನಿಮಿಷ ಅಂದ್ರೂ 400 ನಿಮಿಷ ಆಗೋಗ್ತಿತ್ತು. ಹಾಗಾಗಿ ಐದೈದು ಜನಕ್ಕೆ ಕೊಡ್ತಾ ಇದ್ದಾರೆ. ಮೊದಲ ಪಂಗಡ ನೋಡಿ. ರೆಡ್ಡಿ, ವಿಶ್ವೇಶ್ವರ ಹೆಗ್ಗಡೆ ಕಾಗೇರಿ, ಬಸನಗೌಡ ಪಾಟೀಲ್, ಮತ್ತು ಎಸ್ ಸುರೇಶ್ ಕುಮಾರ್ ಮತ್ತು ಹೆಚ್ ಕೆ ಕುಮಾರಸ್ವಾಮಿ ಸಕಲೇಶ್ಪುರ. ಹೆಚ್ ಕೆ ಕುಮಾರಸ್ವಾಮಿ, ನಾಟ್ ಹೆಚ್ ಡಿ, ಹೆಚ್ ಕೆ ಕುಮಾರಸ್ವಾಮಿ. ಈ ಐವರ ಪ್ರಮಾಣ ವಚನ ಕಾರ್ಯ ಮುಗಿದಿದೆ. ಐವರು ಸಹಿ ಮಾಡ್ತಾ ಇದ್ದಾರೆ, ಎಲ್ಲರೂ ಖಾಲಿ ಮಾಡ್ತಾರೆ. ನೆಕ್ಸ್ಟ್ 5 ಜನದ ಬ್ಯಾಚು. ಅಂದರೆ ನಮಗೀಗ ಲೆಕ್ಕಾಚಾರ ಸಿಗ್ತಾ ಇರೋದು ರಫ್ಲಿ ಒಂದು 10, ಒಂದು 20, 40, 44, 44 ಬ್ಯಾಚ್ ಆಗಬೇಕು ಅಂತ ಕಾಣಿಸ್ತಾ ಇದೆ. ರಫ್ಲಿ ಈಚೆ ಆಚೆ 44 ಬ್ಯಾಚ್ ಬರಬೇಕೀಗ. ಸಭಾಧ್ಯಕ್ಷರ ಗೈರು ಹಾಜರಿಯಲ್ಲಿ ಸದನದ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳಲು ಕರ್ನಾಟಕ ವಿಧಾನಸಭೆಯ ಕಾರ್ಯವಿಧಾನ ಹಾಗೂ ನಡವಳಿಕೆಗಳ ನಿಯಮಾವಳಿಗಳ ನಿಯಮ 9 ಮೇರೆಗೆ ಈ ಕೆಳಕಂಡ ವಿಧಾನಸಭಾ ಸದಸ್ಯರನ್ನು ನಾಮನಿರ್ದೇಶನ ಮಾಡಲಾಗಿದೆ. ಶ್ರೀಯುತ ಕಾಗೇರಿ ವಿಶ್ವೇಶ್ವರ ಹೆಗಡೆ, ಶ್ರೀಯುತ ಎಸ್ ಸುರೇಶ್ ಕುಮಾರ್, ಶ್ರೀಯುತ ಬಸವನಗೌಡ ಆರ್ ಪಾಟೀಲ್ ಎತ್ನಾಳ್, ಶ್ರೀಯುತ ಕುಮಾರಸ್ವಾಮಿ ಹೆಚ್ ಕೆ, ಶ್ರೀಯುತ ರಾಮಲಿಂಗಾರೆಡ್ಡಿಯವರು. ಮುಂದಿನ ಹೆಸರು ಬೋಪಯ್ಯ ಅವರು ಪ್ರತಿ ಬಾರಿ ಈ ರೀತಿ ಪ್ರಮಾಣ ವಚನ ಆದ ನಂತರ ಅವರ ಹೆಸರನ್ನು ಕನ್ಫರ್ಮ್ ಮಾಡಿ ಸ್ಥಿರೀಕರಿಸಿ ಪ್ರಕಟಣೆಯನ್ನು ಮಾಡ್ತಾರೆ ನಿಯಮಾವಳಿಗಳ ಪ್ರಕಾರ. ಅಲ್ಲಿಗೆ ಅವರು ಶಾಸಕರಾದಂಗೆ ಆಯ್ತು. ನೆಕ್ಸ್ಟ್ ಬ್ಯಾಚ್ ಯಾರು ನೋಡೋಣ. ಮಹೇಶ್ ಈರಣ್ಣಗೌಡ ಕಮತಳ್ಳಿ. ಸರ್ ಗೊಲ್ಲೆ ಶಶಿಕಲಾ ಅಣ್ಣ ಸಾಹೇಬ್, ಗಣೇಶ್ ಪ್ರಕಾಶ್ ಕುಕ್ಕೇರಿ, ಮಹೇಶ್ ಈರಣ್ಣಗೌಡ ಕಮತಳ್ಳಿ, ಶ್ರೀಮಂತ ಬಾಳಸಾಹೇಬ್ ಪಾಟೀಲ್, ಪಿ ರಾಜೀವ್, ಐಹೊಳೆ ದುರ್ಯೋಧನ ಮಹಾಲಿಂಗಪ್ಪ, ಉಮೇಶ್ ವಿಶ್ವನಾಥ್ ಕತ್ತಿ. ಬ್ಯಾಚ್ ಎರಡನೇ ಬ್ಯಾಚ್ ಈಗ ಅರೈವ್ ಆಗ್ತಾ ಇದ್ದಾರೆ. ವಿಜಯನಗರದ ಶಾಸಕ ಆನಂದ್ ಸಿಂಗ್ ಹಾಗೂ ಕಾಂಗ್ರೆಸ್ನ ಇನ್ನೊಬ್ಬ ಶಾಸಕ ಮಸ್ಕಿಯ ಶಾಸಕ ರಾಜಶೇಖರ ಪಾಟೀಲ್, ಪ್ರತಾಪ್ ಗೌಡ ಪಾಟೀಲ್ ಇಬ್ಬರು ಇಲ್ಲಿಯವರೆಗೆ ಗೈರಾಗಿದ್ದಾರೆ. ಈ ಕ್ಷಣದವರೆಗೆ ಅವರಿಬ್ಬರ ನಾಪತ್ತೆ. ಅಲ್ಲಿಗೆ ಕಾಂಗ್ರೆಸ್ಗೆ 2 ಸ್ಥಾನಗಳು ಕಡಿಮೆ ಆಗುವ ಸರ್ವ ಸಾಧ್ಯತೆಗಳಿವೆ ಬರದೇ ಹೋದರೆ ಮುಗಿಯುವವರೆಗೆ. ಅದಾದರೂ ಕಾಂಗ್ರೆಸ್ JDSನ ಜಂಟಿ ಏನಿದೆ ಅದಕ್ಕೆ ಯಾವ ಸಮಸ್ಯೆಯೂ ಈಗಲೂ ಕಾಣಿಸುತ್ತಿಲ್ಲ. ಭಾರತೀಯ ಜನತಾ ಪಕ್ಷಕ್ಕೆ ಹೊಸಬರ ಬೆಂಬಲಗಳೇನಾದರೂ ಸಿಕ್ಕತ್ವ ಅಂದರೆ ಈಗ ವಿಧಾನಸಭೆಯಿಂದ ನಮಗೆ ಬರುತ್ತಿರುವ ವರದಿಗಳ ಪ್ರಕಾರ ಬೇರೆಲ್ಲ ಶಾಸಕರು ಒಟ್ಟಾಗಿದ್ದಾರೆ. ಅಂದರೆ ಕಾಂಗ್ರೆಸ್ನ ಉಳಿದೆಲ್ಲ ಶಾಸಕರು 2-, ಭಾರತೀಯ JDSನ ಎಲ್ಲ ಶಾಸಕರು ಕಂಪ್ಲೀಟ್ ನೋ ಪ್ರಾಬ್ಲಮ್, ಮತ್ತು BJPಯ 104 ಶಾಸಕರು ಒಟ್ಟಾಗಿದ್ದಾರೆ. ಅವರವರ ಗುಂಪುಗಳು ಅವರವರು ಒಂದಾಗಿದ್ದಾರೆ. ಎಕ್ಸೆಪ್ಟ್ ಇಬ್ಬರು
ಅದು ಪ್ರತಾಪ್ ಗೌಡ ಪಾಟೀಲ್ ಮಸ್ಕಿ, ವಿಜಯನಗರದ ಎಂ ಎಲ್ ಎ ಆನಂದ್ ಸಿಂಗ್, ಇಬ್ಬರು ಗೈರ ಹಾಜರಾಗಿದ್ದಾರೆ. ಈಗ ನಡೆಯುತ್ತೆ ಇನ್ನೊಂದು ಬ್ಯಾಚ್. ಓಕೆ, ಬ್ಯಾಚ್ ನಂಬರ್ ಟೂ ಓವರ್. ಅಲ್ಲಿಗೆ 10 ಜನ ಓವರ್. ಇನ್ನೂ ನನ್ನ ಲೆಕ್ಕಾಚಾರದಲ್ಲಿ 32-33 ಬ್ಯಾಚ್ ಇರಬೇಕು. ಈ ಪ್ರಕ್ರಿಯೆಯನ್ನು ನೋಡಲಿಕ್ಕೆ ಆಸಕ್ತಿ ಇರುವವರಿಗೆ ಮೊದಲೇ ಮುನ್ಸೂಚನೆ, ಈ ಪ್ರಕ್ರಿಯೆ ಇದೇ ರೀತಿ ಚೂರು ಹೆಚ್ಚು ಕಡಿಮೆ ಇಲ್ಲದೆ 32 ಬಾರಿಯೋ 44 ಬಾರಿ 43 ಇಂಟು 2 ಮಿನಿಟ್ಸ್ 90 ನಿಮಿಷ ನಡೀತಾನೇ ಇರತ್ತಿದ್ದು. ಹಾಗಾಗಿ ನಿಮ್ಮ ಅನುಮತಿಯನ್ನು ಪಡೆದು ಒಂದು ವಿರಾಮಕ್ಕೆ ಹೋಗ್ತೀವಿ. ಎರಡು ವಿಚಾರಗಳನ್ನು ಈ ವಿರಾಮಕ್ಕೆ ಹೋಗುವುದಕ್ಕೆ ಮೊದಲು ನಿಮ್ಮ ಗಮನಕ್ಕೆ ತರ್ತಾ ಇದ್ದೀವಿ. ಕರ್ನಾಟಕದ 15ನೇ ವಿಧಾನಸಭೆ ತನ್ನ ಕಾರ್ಯಾರಂಭ ಮಾಡಿದೆ. 10 ಶಾಸಕರು ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದ್ದಾರೆ. 10+2 ಸಿದ್ದರಾಮಯ್ಯ ಹಾಗೂ ಯಡಿಯೂರಪ್ಪನವರು, ಅವರಿಬ್ಬರನ್ನು ಸೇರಿಸಿದ್ರೆ 12 ಜನ. ಕಾಂಗ್ರೆಸ್ಸಿನ ಇಬ್ಬರು ಶಾಸಕರು ಈಗಲೂ ಮಿಸ್ ಆಗಿದ್ದಾರೆ, ಗೈರಾಗಿದ್ದಾರೆ. ವಿಜಯನಗರದ ಹೊಸಪೇಟೆಯ ಆನಂದ್ ಸಿಂಗ್ ಹಾಗೂ ಮಸ್ಕಿಯ ಪ್ರತಾಪ್ ಗೌಡ ಪಾಟೀಲ್. ಅದು ಬಿಟ್ಟರೆ ಉಳಿದೆಲ್ಲ ಶಾಸಕರು ಅವರವರ ಪಕ್ಷದಲ್ಲೇ ಸದ್ಯಕ್ಕೆ ಇದ್ದಾರೆ, ಯಾವುದೂ ತೊಂದರೆ ಇಲ್ಲ. ಇನ್ನು ಅತ್ತ ಸುಪ್ರೀಂ ಕೋರ್ಟ್ನಲ್ಲಿ ಕೆಜಿ ಬೋಪಯ್ಯ ಅವರ ನೇಮಕವನ್ನು ಪ್ರಶ್ನೆ ಮಾಡಿದಂಥ ಕಾಂಗ್ರೆಸ್ನ ಅರ್ಜಿಯನ್ನು ನ್ಯಾಯಾಲಯ ವಜಾ ಮಾಡಿದೆ. ಕರ್ನಾಟಕದ ದೂರದ ವಾಹಿನಿಗಳು ಅಂದರೆ ಟಿವಿಗಳು ನೇರ ಪ್ರಸಾರ ಮಾಡಲಿ, ಹಾಗಾಗಿ ಅದು ರೆಕಾರ್ಡ್ ಆಗ್ತಾ ಇದೆ, ಹಾಗಾಗಿ ನಾವು ಇದರಲ್ಲಿ ಅಡ್ಡ ಬರಲ್ಲ, ನಿಮ್ಗೇನು ಪ್ರಾಬ್ಲಮ್ ಇಲ್ಲದಿದ್ರೆ ನಮ್ಗೆ ಆಮೇಲೆ ನೋಡೋಣ, ಈಗಂತೂ ಬರಲ್ಲ ಅಂತ ಅರ್ಜಿಯನ್ನು ವಜಾ ಮಾಡಾಕಿದ್ದಾರೆ. ಸ್ಪೀಕರ್ ಆಗಿ ಬೋಪಯ್ಯ ಅವರು ಮುಂದಿನ ಕೆಲವು ಗಂಟೆಗಳ ಕಾಲ ನಿರ್ವಹಿಸಬೇಕು. 4 ಗಂಟೆಗೆ ವಿಶ್ವಾಸ ಮತವನ್ನು ಅವರು ಪಡೆದುಕೊಳ್ಳಬೇಕು. ಕರ್ನಾಟಕದ ಸುದ್ದಿವಾಹಿನಿಗಳಲ್ಲಿ ಕಲಾಪದ ನೇರ ಪ್ರಸಾರವಾಗಲಿ ಅಂತ ಕೋರ್ಟೇ ಹೇಳದ್ಮೇಲೆ ನಾವು ಬಿಡ್ತೀವ, ಅವ್ರು ಹೇಳದಿದ್ರೂ ಬಿಡಲ್ಲ, ಇನ್ನು ಹೇಳದ್ಮೇಲೆ ಬಿಡ್ತೀವ. ಡಬಲ್ ಕ್ಯಾಮ್ರಾ, ಅರ್ಜೆಂಟಾಗಿ ಎರಡೆರಡು ಕ್ಯಾಮ್ರಾ ಎಕ್ಸ್ಟ್ರಾ ಕಳಿಸಲ್ಲ, ಕೇಳಿದ್ರೆ ಸುಪ್ರೀಂ ಕೋರ್ಟ್ ಹೇಳಿದೆ ಅಂತ ಹೇಳಲ್ಲ ಬೇಕಾದ್ರೆ. ಆಲ್ ರೈಟ್, ಇದು ಈಗಿನ ಸ್ಥಿತಿ. ವಿಧಾನಸಭೆಯ ಕಲಾಪ ಆರಂಭ ಆಗಿರೋದು ನಿಮ್ಮ ಮುಂದೆ ಇದೆ. ವಿಧಾನಸೌಧದಲ್ಲಿ ಈಗ ಶಾಸಕರು ಪ್ರತಿಜ್ಞಾವಧಿಯನ್ನು ಸ್ವೀಕರಿಸ್ತಾ ಇದ್ದಾರೆ. ಅವರ ಜ್ಯೇಷ್ಠತೆಯ ಆಧಾರದ ಮೇಲೆ ಮೊದಲಿಗೆ ಬಿಎಸ್ ಯಡಿಯೂರಪ್ಪ, ಅದಾದ ನಂತರ ಸಿದ್ದರಾಮಯ್ಯ, ಹೀಗೆ ಪ್ರತಿಯೊಬ್ಬರನ್ನು ಕೂಡ ಕರೆಯಲಾಯಿತು. ಈಗ ಗುಂಪಾಗಿ 5 ಜನ 5 ಜನ ಒಂದೇ ಬಾರಿಗೆ 5 ಜನ ಪ್ರತಿಜ್ಞಾವಿಧಿಯನ್ನು ಸ್ವೀಕಾರ ಮಾಡೋದು, ಮತ್ತು ಆ ಲೆಡ್ಜರ್ನಲ್ಲಿ ಮೊದಲ ಅಟೆಂಡೆನ್ಸ್ ಮೊದಲ ಸಹಿಯನ್ನು ಹಾಕುವಂಥದ್ದು, ಅದಾದ ಬಳಿಕ ಸಹಿ ಬಿದ್ದ ಬಳಿಕ ಅವರು ಅಧಿಕೃತವಾಗಿ ಈಗ ಇಲ್ಲಿಯ ತನಕ ಜನರಿಂದ ಆಯ್ಕೆಯಾದ ಜನಪ್ರತಿನಿಧಿ ಎನಿಸಿಕೊಂಡಿದ್ದರು, ಈಗ ಅಧಿಕೃತವಾಗಿ ಅವರು ಯಾವ ಕ್ಷೇತ್ರದಿಂದ ಆಯ್ಕೆ ಆಗಿದ್ದಾರೆ ಆ ಕ್ಷೇತ್ರದ ಶಾಸಕರು ಅಂತ ಅನಿಸ್ಕೊಳ್ತಾರೆ ಅಧಿಕೃತವಾಗಿ. ಹಾಗಾಗಿ ಪ್ರಮಾಣ ವಚನ ಸುಪ್ರೀಂ ಕೋರ್ಟ್ನಿಂದ ಈಗ ಒಂದು ಸ್ಪಷ್ಟ ಸೂಚನೆ ಕೂಡ ಬಂದಿತ್ತು, ಕೆ ಜೆ ಬೋಪಯ್ಯ ಅವರನ್ನ ಹಂಗಾಮಿ ಸ್ಪೀಕರ್ ಆಗಿ ನೇಮಕ ಮಾಡಿರ್ತಕ್ಕಂಥದ್ದನ್ನ ನಾವು ರದ್ದು ಮಾಡೋದಕ್ಕೆ ಆಗಲ್ಲ. ಸೊ ಪ್ರಮಾಣ ವಚನ ವಿಶ್ವಾಸಮತ ಯಾಚನೆ ಹೊರತುಪಡಿಸಿ ಬೇರೆ ಯಾವುದೇ ಪ್ರಕ್ರಿಯೆಗೂ ಅನುಮತಿ ಇಲ್ಲ ಅಂತಕ್ಕಂಥದ್ದು ಸುಪ್ರೀಂ ಕೋರ್ಟ್ ಸ್ಪಷ್ಟ ಸೂಚನೆಯನ್ನ ನೀಡಿದೆ. ಈಗಾಗಲೇ ಸಿದ್ದು ಸೌದೆ ನೀವು ನೋಡ್ತಿರುವಂತಹ ದೃಶ್ಯಾವಳಿಗಳು, ಬಿಜೆಪಿ 104 ಕಾಂಗ್ರೆಸ್ 76, ಇದು ವಿಧಾನಸಭೆಯ ವಿಶೇಷ ಈ ಅಧಿವೇಶನದಲ್ಲಿ ಹಾಜರಾಗಿರುವವರ ಸಂಖ್ಯೆ. ಅದು ಬಿಜೆಪಿ 104 ಜನ, ಕಾಂಗ್ರೆಸ್ 76, JDS 37 ಮತ್ತು ಇತರರು 2. ಇಲ್ಲಿ ನಿಮಗೆ ಡಿಫ್ರೆನ್ಸ್ ಕಂಡು ಬರ್ತಾ ಇರೋದು ಕಾಂಗ್ರೆಸ್ನ ಇಬ್ಬರು ಇಲ್ಲ ಅಂತ ಮಾತ್ರ. ಪ್ರತಾಪ್
ಮತ್ತೊಂದು ಮಾಹಿತಿಯನ್ನ ನಾವು ನಿಮಗೆ ಕೊಡ್ತಾ ಇದ್ದೀವಿ. ವಿಧಾನಸಭೆಗೆ ಇನ್ನೂ ಕೂಡ ಹೆಚ್ ಡಿ ರೇವಣ್ಣ ಆಗಮಿಸಿಲ್ಲ ಅಂತಕ್ಕಂತ ಒಂದು ನ್ಯೂಸ್, ಅಂದ್ರೆ ಆಗಮಿಸುತ್ತಾರೆ ಬಟ್ ಲೇಟ್ ಆಗಿ ಬರ್ತಾರೆ ಅಂತಕ್ಕಂತ ಮಾಹಿತಿ ಇದೆ. ಯಾಕೆಂತಂದ್ರೆ ಬೆಂಗಳೂರಿನ ಪದ್ಮನಾಭನಗರದ ದೇವೇಗೌಡರ ಮನೆಯಲ್ಲಿ ಪೂಜೆ ಪುನಸ್ಕಾರದಲ್ಲಿ ಭಾಗಿಯಾಗಿದ್ದಾರೆ. ಎಲ್ಲ ರೀತಿಯ ಪೂಜೆ ಪುನಸ್ಕಾರಗಳನ್ನು ಮುಗಿಸಿದ ನಂತರ ರೇವಣ್ಣ ಅವರು ವಿಧಾನಸಭೆಗೆ ಎಂಟ್ರಿ ಕೊಡ್ತಾರೆ ಅಂತ ಅನ್ನಿಸ್ತಾ ಇದೆ. ಈಗ ಸದ್ಯದ ಪರಿಸ್ಥಿತಿ, ವಿಧಾನಸೌಧದಲ್ಲಿ ಹೆಚ್ ಡಿ ರೇವಣ್ಣ ಅವರು ಇಲ್ಲ, ಆದರೆ ಕುಮಾರಸ್ವಾಮಿ ಅವರು ಆಗಮಿಸಿದ್ದಾರೆ. ವಿಧಾನಸಭೆಗೆ ಇನ್ನೂ ಕೂಡ ಕೆಲವರು ಬರುವಂತಹ ಹಾದಿಯಲ್ಲಿ ಇದ್ದಾರೆ. ಯಾಕೆಂತಂದರೆ ಇದನ್ನು ಪ್ರಕ್ರಿಯೆ ತುಂಬ ನಿಧಾನವಾಗಿ ನಡೆಯೋದ್ರಿಂದ ಆಮೇಲೂ ಕೂಡ ಅವರು ಬರಬಹುದು, ಬಂದು ಪ್ರತಿಜ್ಞಾವಿಧಿಯನ್ನು ಸ್ವೀಕಾರ ಮಾಡಬಹುದು. ಪದ್ಮನಾಭನಗರದಲ್ಲಿ ಇವತ್ತು ಪೂಜೆ ಪುನಸ್ಕಾರದಲ್ಲಿ ತೊಡಗಿದ್ದಾರೆ. ಏನಾದರೂ ಮಾಡಿ ಶತಾಯ ಗತಾಯ ನಮ್ಮದೇ ಜಯವಾಗಬೇಕು, ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಬೇಕು ಅಂತಕ್ಕಂಥ ಆಸೆ ಆಕಾಂಕ್ಷೆಗಳು. ಹಾಗಾಗಿಯೇ ನಿನ್ನೆ ದೇವೇಗೌಡರು ಕೂಡ ಹುಟ್ಟುಹಬ್ಬದ ಹಿನ್ನೆಲೆಯಲ್ಲಿ ಅವರು ಇದಕ್ಕೆ ನಮ್ಮ ತಿರುಪತಿಗೆ ಹೋಗಿ ಭೇಟಿ ಮಾಡಿ ಬಂದಿದ್ದರು. ಅದಾದ ನಂತರ ಅದಕ್ಕೂ ಮೊದಲು ಅವರ ಪದ್ಮನಾಭನಗರ ನಿವಾಸದಲ್ಲಿ ಹೋಮ ಹವನಗಳನ್ನು ಕೂಡ ಹಮ್ಮಿಕೊಂಡಿದ್ದರು. ಹಾಗಾಗಿ ವಿಪರೀತವಾಗಿ ದೇವರು ದಿಂಡು ಅಂತ ನಂಬಿಸ್ತಕ್ಕಂಥ ದೇವೇಗೌಡರ ಕುಟುಂಬದಲ್ಲಿ ಈಗ ಹೆಚ್ ಡಿ ರೇವಣ್ಣ ಅವರು ಇನ್ನೂ ವಿಧಾನಸೌಧಕ್ಕೆ ಆಗಮಿಸಿಲ್ಲ, ಪೂಜೆ ಪುನಸ್ಕಾರದಲ್ಲಿ ಭಾಗಿಯಾಗಿದ್ದಾರೆ. ಕೆಲವರಿಗೆ ಬಹಳ ವಿಶೇಷವಾದಂತಹ ಒಂದು ಅನುಭವ ಇವತ್ತಿನದ್ದು. ಯಾಕೆ ಅಂತಂದರೆ ಕೆಲವರಿಗೆ ಇದು ಫಸ್ಟ್ ಟೈಮ್ ಗೆದ್ದಂತಹ ಶಾಸಕರು ಮೊಟ್ಟ ಮೊದಲ ಬಾರಿಗೆ ವಿಧಾನಸೌಧ ಪ್ರವೇಶ ಮಾಡ್ತಾ ಇದ್ದಾರೆ. ಪ್ರವೇಶ ಮಾಡಿದಂತಹ ಸಂದರ್ಭದಲ್ಲಿ ಅವರಿಗೆ ಪ್ರತಿಜ್ಞಾವಿಧಿಯನ್ನು ಕೂಡ ಬೋಧಿಸಲಾಗುತ್ತೆ. ಹಾಗಾಗಿ ಕೆಲವರಿಗೆ ವಿಶೇಷವಾದಂತಹ ಅನುಭವಗಳನ್ನು ನಾವೀಗ ನೋಡ್ತಾ ಇದ್ದೀವಿ. ಜೊತೆಗೆ ನಾವು ನಿಮಗೆ ಅಲ್ಲಿನ ಸಂಖ್ಯಾಬಲವನ್ನು ತೋರಿಸ್ತಾ ಇದ್ದೀವಿ. ವಿಧಾನಸಭೆಯಲ್ಲಿ ಹಾಜರಿರತಕ್ಕಂಥದ್ದು ಬಿಜೆಪಿ 104, ಕಾಂಗ್ರೆಸ್ 76, ಜೆಡಿಎಸ್ 37 ಮತ್ತು ಇತರರು 2 ಅಂತಕ್ಕಂಥದ್ದು. ಓಕೆ, ಅಂದರೆ 37 ಹೆಚ್ ಡಿ ರೇವಣ್ಣ ಅವರು ಕೂಡ ಬಂದಿಲ್ಲ. ಐ ಥಿಂಕ್ ಅದು 36 ಆಗಬಹುದು ಅಂತ ಅನ್ನಿಸ್ತಾ ಇದೆ. ಯಾಕೆಂದರೆ ಇನ್ನೂ ಪೂಜೆ ಪುನಸ್ಕಾರ ಮಾಡ್ತಾ ಇದ್ದಾರೆ, ಅವರು ಇನ್ನೂ ಬಂದಿಲ್ಲ. ಹಾಜರಾಗಿರ್ತಕ್ಕಂಥವರ ಸಂಖ್ಯೆಯನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಇವಾಗ 104 ಶಾಸಕರು ಬಿಜೆಪಿಯವರು ಇದ್ದಾರೆ. ಕಾಂಗ್ರೆಸ್ನಿಂದ ಆನಂದ್ ಸಿಂಗ್ ಬಂದಿಲ್ಲ, ಪ್ರತಾಪ್ ಗೌಡ ಪಾಟೀಲ್ ಮಸ್ಕಿ ಶಾಸಕರು ಬಂದಿಲ್ಲ. ಹಾಗಾಗಿ 78-76 ಸಂಖ್ಯಾಬಲ ಕುಸಿದಿದೆ. ಜೆ ಡಿ ಎಸ್ನವರು 37, ಅದರಲ್ಲಿ 36 ಇರ್ಬೋದು, ರೇವಣ್ಣ ಅವರು ಬಂದಿಲ್ಲ, ಇತರರು 2 ಕೂಡ ಹಾಜರಾಗಿದ್ದಾರೆ. ಯಾರು ನೀರು ಕೊಡಿಸ್ತಾರೆ? ಓಕೆ, ಮುರುಗೇಶ್ ನಿರಾಣಿ ಅವರು ಕೂಡ ಈಗಾಗಲೇ ಪ್ರತಿಜ್ಞಾವಿಧಿಯನ್ನು ತೆಗೆದುಕೊಂಡಿದ್ದಾರೆ. ಮುರುಗೇಶ್ ನಿರಾಣಿ ಅವರು ಬೀಳಗಿ ಮತಕ್ಷೇತ್ರದಿಂದ ಆಯ್ಕೆಯಾದಂತಹ ಶಾಸಕರು. ಇಲ್ಲಿ ಸುಮಾರು ಜನ ಈಗಾಗಲೇ ಸುಮಾರು ಒಂದು 20-25 ಜನ ಶಾಸಕರಾಗಿ ಈಗ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದ್ದಾರೆ. ಅಲ್ಲಿ ಆರ್ಡರ್ಸ್ ಇದೆ, ಆ ಆರ್ಡರ್ ಪ್ರಕಾರನೇ ಸ್ಪೀಕರ್ ಹೆಸರನ್ನು ಕರೀತಾರೆ. ಅವರುಗಳು ಬಂದು ಅಲ್ಲಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಬೇಕಾಗುತ್ತೆ. ದೊಡ್ಡನಗೌಡ ಜಿ ಪಾಟೀಲ್,
ಪ್ರಮಾಣ ವಚನ ಬೋಧನೆ ನೇರ ಪ್ರಸಾರವನ್ನ ವಿಧಾನಸೌಧದಿಂದ ನೀವೀಗ ನೋಡ್ತಾ ಇದ್ದೀರಾ. ಶಾಸಕರ ಹಿರಿತನವನ್ನು ಆಧರಿಸಿ ಹೆಸರನ್ನು ಕರೀತಾ ಇದ್ದಾರೆ. ಆ ಹೆಸರನ್ನು ಅಂದರೆ ಪಕ್ಷಾತೀತವಾಗಿ ಕರೆಯಲಾಗ್ತಾ ಇದೆ. ಮೊದಲಿಗೆ ಯಡಿಯೂರಪ್ಪ, ಅದಾದ ನಂತರ ಸಿದ್ದರಾಮಯ್ಯ ಒಬ್ಬೊಬ್ಬರೇ ಬಂದು ಪ್ರಮಾಣ ವಚನವನ್ನು ತೆಗೆದುಕೊಂಡ್ರು. ಅದಾದ ನಂತರ ಐದೈದು ಜನಗಳನ್ನು ಏಕಕಾಲಕ್ಕೆ ಕರೆದು ಅವರಿಗೆ ಪ್ರತಿಜ್ಞಾವಿಧಿಯನ್ನು ಬೋಧಿಸಲಾಗ್ತಾ ಇದೆ. ಸೋಮನಗೌಡ ಬಿ ಪಾಟೀಲ್, ಅಫ್ಕೋರ್ಸ್ ವಿಜಯಪುರ ದೇವರ ಹಿಪ್ಪರಗಿ ಕ್ಷೇತ್ರದ ಶಾಸಕರು ಅವರಿಗೆ ಪ್ರತಿಜ್ಞಾವಿಧಿಯನ್ನು ಕೊಡ್ತಾ ಇದ್ದಾರೆ. ಪ್ರಮಾಣವಚನವನ್ನು ಅವರು ಸ್ವೀಕಾರ ಮಾಡ್ತಿದ್ದಾರೆ. ಇದೀಗ ಒಬ್ಬೊಬ್ಬರಾಗಿ ಬಂದು ಶಾಸಕರ ಚುನಾಯಿತ ಜನಪ್ರತಿನಿಧಿಗಳ ಹೆಸರನ್ನು ಕರೆದಾಗ ಮಾನ್ಯ ಶ್ರೀ ಹಂಗಾಮಿ ಸ್ಪೀಕರ್ ಅವರು ಬಂದು ತಮ್ಮ ಪ್ರಮಾಣವಚನವನ್ನು ಸ್ವೀಕಾರ ಮಾಡ್ತಿದ್ದಾರೆ. ತದನಂತರ ಸಹಿ ಹಾಕಿ ಈಗ ಅವರು ಆ ಪಕ್ಷದ ಎಲ್ಲ ವಿಪ್ಗಳಿಗೂ ಒಳಪಡುತ್ತಾರೆ. ಸಿಗ್ನೇಚರ್ ಹಾಕಿ ಪ್ರಮಾಣವಚನವನ್ನು ಸ್ವೀಕಾರ ಮಾಡಿದ ನಂತರದಲ್ಲಿ ಆ್ಯಸ್ ವಿ ಸೆಡ್ ಪಕ್ಷಾತೀತವಾಗಿ ಅವ್ರನ್ನ ಒಬ್ಬೊಬ್ಬರನ್ನಾಗಿ ಕರೆದು ಒಂದೊಂದ್ಸರಿ ಇಬ್ಬಿಬ್ಬರು, ಒಂದೊಂದ್ಸರಿ ಐದು ಜನ, ಒಂದೊಂದ್ಸರಿ ಆರು ಜನ, ಹೀಗೆ ಕರೆದು ಎಲ್ಲರಿಗೂ ಕೂಡ ಪ್ರಮಾಣ ವಚನವನ್ನು ಕೊಡಲಾಗ್ತಾ ಇದೆ. ಸರ್, ಮುಂದೆ ಶಿವಾನಂದ ಪಾಟೀಲ್, ಎಂ ಬಿ ಪಾಟೀಲ್, ಸರ್ ಎಸ್. ಇದೀಗ ಈಗ ಗೊತ್ತಾಗ್ತಿರೋ ಮಾಹಿತಿ ಪ್ರಕಾರ ಈಗ ಸ್ಕ್ರೀನ್ ಮೇಲೆ ನೋಡ್ತಾ ಇರೋದು ಬಬಲೇಶ್ವರದವ್ರನ್ನ ಮತ್ತು ಬಸವನ ಭಾಗ್ಯವಾಡಿ ಅವ್ರನ್ನ. ಇಬ್ಬರು ಕೂಡ ವಿಜಯಪುರದವರು, ಎಂ ಬಿ ಪಾಟೀಲ್ರು ಮತ್ತು ಶಿವಾನಂದ ಪಾಟೀಲ್ರು ಇದೀಗ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಿದ್ದಾರೆ. ಈ ಕ್ಷಣ ಗೊತ್ತಾಗ್ತಾ ಇದೆ ರೇವಣ್ಣ ಅವರು ಬಂದಿದ್ದಾರೆ ಸದನದ ಒಳಗಡೆ ಅಂತ. ಸಾಮಾನ್ಯ ರೇವಣ್ಣ ಅವರು ಈ ಟೈಮಿಂಗ್ಸು ಅದು ಇದು ಎಲ್ಲ ನೋಡಿಕೊಂಡು ಪೂಜೆ ಪುನಸ್ಕಾರ ಎಲ್ಲ ಮುಗಿಸ್ಕೊಂಡು ಒಳ್ಳೆ ಟೈಮ್ನಲ್ಲಿ ವಿಧಾನಸೌಧಕ್ಕೆ ಎಂಟ್ರಿ ಕೊಡಬೇಕು ಅಂತಂದ್ಬಿಟ್ಟು ಆ ರೀತಿ ಲೆಕ್ಕಾಚಾರಗಳನ್ನ ಹಾಕ್ಕೊಂಡು ಬರ್ತಕ್ಕಂಥವ್ರು ಹೆಚ್ ಡಿ ರೇವಣ್ಣ ಅವರು. ಹಾಗಾಗಿ ಅವರು ಸರಿಯಾದ ಟೈಮು 11:34 ಅಂತೇನೋ ಜ್ಯೋತಿಷ್ಯಗಳು ಹೇಳಿದ್ರು ಅಂತ ಅನ್ಸುತ್ತೆ. ಕರೆಕ್ಟಾಗಿ ಆ ಟೈಮ್ಗೆ ಈಗ ಎಂಟ್ರಿ ಕೊಟ್ಟಿದ್ದಾರೆ. ಈಗ ಸಂಖ್ಯಾಬಲವನ್ನು ತಾವೀಗ ನೋಡ್ತಾ ಇದ್ದೀರಾ. BJP 104, ಕಾಂಗ್ರೆಸ್ 76, JDS 37 ಮತ್ತು ಇತರರು 2. ಇವರೆಲ್ಲರ ಹಾಜರಾತಿಯೂ ಕೂಡ ಇವತ್ತು ಬಹಳ ಪ್ರಮುಖವಾಗುತ್ತೆ, ಬಹಳ ಮುಖ್ಯವಾಗುತ್ತೆ. 10 ಸದಸ್ಯರಿಗೆ ಏಕಕಾಲಕ್ಕೆ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡೋದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡಲಾಗ್ತಾ ಇದೆ. ಆರಂಭದಲ್ಲಿ ಐದೈದು ಶಾಸಕರು ಪ್ರಮಾಣ ವಚನವನ್ನು ತೆಗೆದುಕೊಂಡ್ರು. ಈಗ 10 ಜನ. ಹಂಗಾಮಿ ಸ್ಪೀಕರ್ ಬೋಪಯ್ಯರಿಂದ ಪ್ರತಿಜ್ಞಾವಿಧಿ ಬೋಧನೆಯಾಗ್ತಾ ಇದೆ. ಪ್ರಮಾಣ ವಚನಕ್ಕೆ ಗೈರಾಗಿದ್ದಾರೆ ಇಬ್ಬರು ಕಾಂಗ್ರೆಸ್ ಶಾಸಕರು. ಒಬ್ಬರು ಆನಂದ್ ಸಿಂಗ್ ಹೊಸಪೇಟೆ ಶಾಸಕರು, ಮತ್ತೊಬ್ಬರು ಪ್ರತಾಪ್ ಗೌಡ ಪಾಟೀಲ್ ಮಸ್ಕಿ ಶಾಸಕರು. ಇವರಿಬ್ಬರು ಕೂಡ ಸದನಕ್ಕೆ ಹಾಜರಾಗಿಲ್ಲ ಅಂತಕ್ಕಂಥ ಸದ್ಯದ ಮಾಹಿತಿ ನಮಗೆ ಲಭ್ಯವಾಗ್ತಾ ಇದೆ.